ಸತೀಶ್ ಜಾರಕಿಹೊಳಿ ಬಗ್ಗೆ ಬೆಳಗಾವಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಏನದು? ಲಾಬಿನೂ ಮಾಡಲಿಲ್ಲ, ಸೈಲೆಂಟ್ ಆಗಿಯೇ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೆಳಗಾವಿ ರಾಜಕೀಯದಲ್ಲಿ ಅವರ ತಾಕತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋ ಡೌಟ್ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡುವಂತಹ ಅವರ ಸಹೋದರ ನಾಯಕ ಶಾಸಕ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸೋ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನು ಚರ್ಚೆ ಆಗ್ತಿದೆ, ಜನ ಏನು ಮಾತಾಡಿಕೊಳ್ಳುತ್ತಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಬೆಳಗಾವಿಯಿಂದಲೇ ನಮ್ಮ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಜಾಯಿನ್ ಆಗ್ತಿದ್ದಾರೆ. ಶ್ರೀಕಾಂತ್, ಜನ ಮಾತಾಡಿಕೊಳ್ಳೋ ತರ ಎಲ್ಲೂ ಕೂಡ ಜಾಸ್ತಿ ಲಾಬಿ ಮಾಡಲಿಲ್ಲ ಸಚಿವ ಸ್ಥಾನಕ್ಕಾಗಿ, ಬೇರೆ ಬೇರೆ ಮಾತನಾಡಲಿಲ್ಲ, ಬೇರೆಯವರಿಗೆ ಟೀಕೆ ಟಿಪ್ಪಣಿ ಮಾಡಲಿಲ್ಲ, ಆದರೂ ಕೂಡ ಸಚಿವ ಸ್ಥಾನವನ್ನ ಗೆಟ್ಟಿಸ್ಕೊಂಡ್ರು. ಈಗ ಸತೀಶ್ ಜಾರಕಿಹೊಳಿ ಬಗ್ಗೆ ಗ್ರೌಂಡ್ ಅಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆಯಂತೆ. ಹಾಗಾದ್ರೆ ಏನದು? ನೋಡಿ ಸಭಾ, ಇತ್ತೀಚೆಗೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆ ಸಂದರ್ಭದಲ್ಲಿ ನೇರವಾಗಿ ಕೆಲವು ಏನು ಸಚಿವ ಆಕಾಂಕ್ಷಿಗಳಿದ್ರು ಅವರೆಲ್ಲ ನೇರವಾಗಿ ದೆಹಲಿಗೆ ಹೋದ್ರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಪೆರೇಡನ್ನು ನಡೆಸಿದ್ರು. ಅದರ ಜೊತೆಗೆ ಏನಂತಂದರೆ ನಿತ್ಯವೂ ಸಹ ಏನು ರಾಜ್ಯದಲ್ಲಿರ್ತಕ್ಕಂಥ ನಾಯಕರ ಮನೆ ಬಾಗಿಲಿಗೆ ಹೋಗಿ ತಮಗೆ ಸಚಿವ ಸ್ಥಾನವನ್ನು ನೀಡಿ ಅಂತೇಳಿ ದುಂಬಾಲನ್ನು ಬೀಳ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಭಿನ್ನವಾದಂಥ ನಡೆಯನ್ನಿಟ್ಟಿದ್ದಾರೆ. ಈ ವಿಚಾರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ ಏನು ದೆಹಲಿಗೂ ಹೋಗಲಿಲ್ಲ, ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಯಾವ ರಾಜ್ಯ ನಾಯಕರ ಮನೆ ಬಾಗಿಲಿಗೂ ಸಹ ಹೋಗಲಿಲ್ಲ. ಆದರೂ ಸಹ ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಏನಂತಂದರೆ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂಥದ್ದು, ಈ ವಿಚಾರ ಏನಿದೆ ಇದು ಭಾಳಷ್ಟು ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯ ಬೇರೆ ಬೇರೆ ಪ್ರಭಾವಿ ನಾಯಕರು, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಬೇರೆ ಬೇರೆ ನಾಯಕರು ಈಗಾಗಲೇ ಏನಂತಂದರೆ ಮಂತ್ರಿ ಪದವಿಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೇವಲ ಏನಂತಂದರೆ ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಸಚಿವ ಸ್ಥಾನವನ್ನು ಏನು ಪಡೆದುಕೊಂಡಿದ್ದಾರೆ ಅದು ಈಗ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬೆಂಬಲಿಗರು ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ನಮ್ಮ ಸಾಹುಕಾರರ ಗೊತ್ತು ದೆಹಲಿಗೆ ಗೊತ್ತು, ಜೊತೆಗೆ ರಾಜ್ಯದ ನಾಯಕರಿಗೆ ಗೊತ್ತು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಭಾಳಷ್ಟು ಏನಂತಂದರೆ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಂದರೆ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದಾದ್ಯಂತ ಭಾಳಷ್ಟು ಪಕ್ಷ ಸಂಘಟನೆ ಜೊತೆಗೆ ಅತಿ ಹೆಚ್ಚಿನ ಸೀಟು ಬರಲಿಕ್ಕೆ ಪ್ರಮುಖವಾಗಿ ಕಾರಣರಾಗಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ 11 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರ ಶ್ರಮವನ್ನು ಯಾರೂ ಕಡೆಗಣಿಸುವಂತಿಲ್ಲ. ಹಾಗಾಗಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ವಿಚಾರ ಈಗ ಭಾಳಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಸಭಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.